Raj Electronics and Home Appliances, loan facility available. नमस्कार, न्यूज 24 पीके में आपका स्वागत है। आज की ताजा खबर, चिटगुप्पा के स्थानिक लोगों के शिकायत पर पहुंचे विधायक तहसील कार्यालय। वहां के लोगों की शिकायत थी कि तहसील कार्यालय में मनमर्जी काम का चल रहा है, कोई भी अधिकारी सही जवाब नहीं दे रहा है, कोई भी काम हो तो उसको टेक्निकल प्रॉब्लम है ऐसा जवाब दिया जा रहा था। वहां के स्थानिक लोग परेशान होकर विधायक सिद्धू पाटिल से शिकायत की। विधायक सिद्धू पाटिल ने तहसील कार्यालय आकर सभी अधिकारियों के साथ बैठक लेकर जो काम रुका है उसे जल्द से जल्द पूरा करने की आदेश दिया है। न्यूज 24 बीके में आज इतना ही। आगे और भी बड़ी खबरों से जुड़े रहने के लिए देखते रहें न्यूज 24 बीके। हमारे चैनल को लाइक करें, शेयर करें और सब्सक्राइब करें। विधानसभा चुनाव चुड़गुप्पा एला कामगारी बहुत बहुत स्पीचल है आम चुड़गुप्पा वेस्टेज सिखापटी दुड खर्च सर अभिवृद्धि ऐनू बर ओयोद बंतल डंपिंग हरियामार इले इटक रोड बैपास ना फुल स्मेल बरत सर अब दर्गा नमाज बोतर सर सर अद्र बे ते नानूति तक ಸುಮ್ಮನೆ ಒಂದು ಮೀಟಿಂಗ್ ಕರೆದು ಎಲ್ಲ ಆಫೀಸರ್ಸ್ದು ಮತ್ತು ನಮ್ಮ ಗೌರವಂತ ಸದಸ್ಯರು ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಕೂಡ ಇವತ್ತು ಸಾಲಿಡ್ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅದು ಅದ್ರದ್ದು ಏನು ಪ್ರೋಗ್ರೆಸ್ ಇದೆ ಕೆಲಸ ಮತ್ತು ಇಲ್ಲಿ ಏನು ಕಾಮಗಾರಿಗಳು ನಡೀತಾ ಇದೆ ಇವತ್ತು ನಗರೋತ್ಥಾನದಿರ್ಬೋದು ಎಸ್ ಎಫ್ ಸಿ ಗ್ರ್ಯಾಂಟಿಂದ ಇರ್ಬೋದು ಅನೇಕ ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತವೆ ಇವತ್ತು ಮೀಟಿಂಗ್ ತೊಗೊಂಡು ಅದ್ರ ಬಗ್ಗೆ ನೋಡಿದ್ದು ಅದೇ ರೀತಿ ಇದು ಮತ್ತೇನು ಸಮಸ್ಯೆಗಳಿವೆ ಇಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಮತ್ತು ಸರ್ಕಾರದಿಂದ ಏನೇನು ಮಂಜೂರಾತಿ ಬೇಕಂತ ಈಗಾಗಲೇ ನಮ್ಮ ಮುಖ್ಯಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಕೇಳಿದ್ದಾರೆ ಸ್ವಲ್ಪ ಸಮಸ್ಯೆಗಳಿದ್ದು ಇದೆಲ್ಲ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇವತ್ತು ಎಲ್ಲಿ ಗಲೀಜು ಅದು ಹಾಕ್ತಾ ಇದ್ದಾರೆ ಅದಕ್ಕೆ ಲ್ಯಾಂಡ್ಫಿಲ್ ಸೈಟಿಗೆ ಹೋಗಿದೆ ಅಲ್ಲೇ ಸೆಕ್ರಿಟೇಷನ್ ಇದು ಮಾಡಬೇಕಂತ ಅಲ್ಲಿ ಏನೋ ವಿಜಿಟ್ ಕೊಡ್ತಾ ಇದ್ದಾರೆ ಅಂತ ನಮ್ಮ ಮಾಹಿತಿ ಬಂತು ಸರ್ ಹೋಗಿದೆ ಸರ್ ಇನ್ನೊಂದು ಸರ್ ಚುಡುಗುಪ್ಪ ಓಲ್ಡ್ ಬಸ್ ಸ್ಟ್ಯಾಂಡ್ ಯಾವ ಒಂದು ಹೋದ ಶಾಸಕರು ಏನಪ್ಪ ಅಂದ್ರೆ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದ್ರು ಸರ್ ಅದು ಸುಮಾರು ದಿವಸದಿಂದ ಮಂದಗತಿಯಲ್ಲಿ ಬಿದ್ದಿದೆ ಸರ್ ಯಾಕೆ ಬಿದ್ದಿದೆ ಅಧಿಕಾರಿಗಳು ಅದಕ್ಕೆ ಆಸಕ್ತಿ ವಹಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದಾರೆ ಅಂತ ಜನರು ಈಗ ನಾವು ಬರುವಾಗ ಆರೋಪ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನನಗೂ ಏನು ಮಾಹಿತಿ ಇಲ್ಲ ಅದ್ರದ್ದು ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದ್ರು ಆದರೆ ನಾನು ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಬಳಿ ಅದರದ್ದೇನು ಡೀಟೇಲ್ಸ್ ಇದೆ ತೊಗೊಂಡು ಆಗಿತ್ತಂತಂದ್ರೆ ಅದಕ್ಕೆ ಮತ್ತೇನು ರಿನಿವೇಷನ್ ಮಾಡಿ ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಸ್ಟಾರ್ಟ್ ಮಾಡಬೇಕಂತ ಸಿಟಿ ಬಸ್ ಸ್ಟ್ಯಾಂಡ್ ಮೀನ್ಸ್ ಇಲ್ಲ ಸಿಟಿ ಬಸ್ ರ ಓಡಾಡಲ್ಲ ಕೇಸ್ ಇದೆ ಅಂತ ಅದಕ್ಕೋಸ್ಕರ ಅದು ನೆನೆಗುದ್ದಿ ಬಿದ್ದಿದೆ ಅದು ಏನು ನ್ಯಾಯಾಲಯ ತೀರ್ಪು ಕೊಡ್ತದ ನೋಡಿ ಮುಂಬರುವ ದಿನಗಳಲ್ಲಿ ಕೆಲಸ ಮಾಡೋಣ ನೆನೆಗುದಿಗೆ ಬಿದ್ದಿದೆ ಸರ್ ಬಟ್ ಕೋರ್ಟಿಗೆ ಸರಿಯಾದ ದಾಖಲಾತಿ ಕೊಡ್ತಾ ಇಲ್ಲ ಅಂತ ಆರೋಪ ಇದೆ ಸರ್ ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸರ್ ಸರಿಯಾದ ದಾಖಲಾತಿ ಕೊಡ್ತಾ ಇಲ್ಲ ಅವ್ರ ಆಸಕ್ತಿ ವಹಿಸ್ತಾ ಇಲ್ಲ ಅಧಿಕಾರಿ ಜಗಹಿ ಸರ್ ಕೆಎಸ್ಆರ್ಟಿ ವರ್ಸಸ್